ಹೆಚ್ಚು ಕಮ್ಮಿ ಇದ್ರು ನೀವು ಹಠ ಇದ್ದಿದೆ ಒಪ್ಕೊಂಡ್ಬಿಡಿ. ಹಾಗಂತ ಜಾಗೀರ್ದಾರ್ ಮಗಳನ್ನ ಬೀದಿಲಿ ಹೋಗೋ ದಾಸೇನ್ ಕೊಡು ಅಂತೀಯ? ನೀವ್ ಹೀಗ್ ಜಾತಿ ಜಾತಕ ಅಂತ ಪ್ರತಿಷ್ಠೆ ಮಾಡ್ತಿದ್ರೆ ಅವಳು ಮುಕ್ಕಿಬಿಡ್ತಾಳ ಅಷ್ಟೇ. ನಾನೇನ್ ಸುಮ್ನೆ ಕೂತಿದ್ದೀನೇನೆ, ಮಾಡೋ ಪ್ರಯತ್ನ ಎಲ್ಲ ಮಾಡ್ತಾನೆ ಇದೀನಲ್ಲ. ಕಳೆದ ತಿಂಗಳ ಸಂಬಳ ಪೂರ್ತಿ ಬ್ರೋಕರ್ ಕೊಟ್ಟಾಯ್ತು. ಏನ್ ಮಾಡೋದು, ಇವಳದು ಮೂಲ ನಕ್ಷತ್ರ, ಅದಕ್ಕೆ ಕಾನೂನಿಗೆ ವಿರುದ್ಧ ಅಂತ ಗೊತ್ತಿದ್ರು ವರದಕ್ಷಿಣೆ ಕೊಡೋಕ್ಕೂ ಸಿದ್ಧವಾಗಿದ್ದೀನಿ. ಏನು ಇವತ್ತಾದ್ರೂ ಈ ದೇವ್ರ ದಯದಿಂದ ಎಲ್ಲ ಸರಿ ಹೋಯ್ತು ಅಂದ್ರೆ ನನ್ನ ಹೆಗಲ ಮೇಲಿನ ಭಾರ ಕಳೆದು ಪುನೀತ್ ಆಗ್ತೇನೆ. ದೇವ್ರೇ, ಹೌದು ಕಣ, ಚಟ್ಟೆ ಮುಂಡೆದೆ. ಹಾಗಾದ್ರೂ ಮಾಡಿ, ಅವಳ ಕಣ್ಣೀರ್ನ ನಾವು ನಿಲ್ಲಿಸ್ಬೇಕು. ಅವಳ ಜೀವನದಲ್ಲಿ ಸುಖ ಶಾಂತಿ ಸಿಗೋ ಹಾಗೆ ಮಾಡಬೇಕು. ಪಾಪ ಮನೆಯಲ್ಲೂ ವಾತಾವರಣ ಬಿಸಿ ಬಿಸಿ ಇದ್ದಾಗಿದೆ. ಇದಕ್ಕುಳಿದಿರೋದು ಒಂದೇ ದಾರಿ, ಜಯ ಮತ್ತು ಕಲ್ಲೇಶಿ ಈ ಎರಡು ಪಾರ್ಟಿನ ಫೇಸ್ ಟು ಫೇಸ್ ನಿಲ್ಲಿಸೋದು. ಕಲ್ಲೇಶ್ ನುಗ್ಗೇಹಳ್ಳಿ, ಗುರುವಾರ ಸಾಯಂಕಾಲ ನೀನ್ ಎಲ್ಲಿ ವೇಟ್ ಮಾಡ್ತಾ ಇದ್ದೆ? ನಾನು ಕಾಮತ್ ಎದುರುಗಡೆ ಇರೋ ಬಸ್ ಸ್ಟಾಪ್ ಹತ್ರ. ಜಯ ಜಾಗೀರ್ದಾರ್, ನಾನು ನುಗ್ಗೇಹಳ್ಳಿ ಪ್ರಶ್ನೆ ಕೇಳ್ತಿರುವಾಗ ನೀವು ಮಧ್ಯ ನುಗ್ಗಬೇಡಿ. ಸಾರಿ. ಹೇಳು ಕಲ್ಲೇಶ್. ನಾನು ಕಾಮತ್ ಎದುರುಗಿರೋ ಬಸ್ ಸ್ಟಾಪ್ ಹತ್ರ ಕಾಯ್ತಾ ಇದ್ದೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ? ಆರೂವರೆಯಿಂದ ಎಂಟೂವರೆವರೆಗೂ ಕಾಯ್ತಾನೆ ಇದ್ದೆ. ಸುಳ್ಳು, ಅವತ್ ಕಾಮತ್ ಎದುರುಗಡೆ ಅವ್ರ ನೆರೆ ಸಹ ಬಂದಿರ್ಲಿಲ್ಲ. ಹೌದೌದು, ನಾನ್ ಮನೇಲೆ ಇದ್ಬಿಟ್ರು, ನನ್ ಭೂತಾನಲ್ಲಿ ಕಳಿಸಿದ್ದೆ, ಅದಕ್ಕೆ ಅವ್ರ ಕಣ್ಣು ಕಾಣಿಸ್ಲಿಲ್ಲ. ನಿನ್ ಮೋಸ್ಕಾರ, ನಿನ್ ತಗಲ್ಬಾಜಿ, ನಿನ್ ಕಂಬಳಿ ಹುಳ, ನಿನ್ ಮೆಣ್ಕುಳ. ನೋಡಿ 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 ನೋಡಿ, ವಿಧಾನಸೌಧ ಎದುರುಗಡೆ ಇದ್ದೀರಾ, ಅದಕ್ಕೆ ಮಿನಿಸ್ಟರ್ಗಳ ತರ ಎದವಾ ತದವಾ ಬಿಹೇವ್ ಮಾಡ್ಬೇಡ್ರು. ಜಯ, ಈಗ ನಿನ್ ಒಬ್ಬಳೆ ಹೇಳು, ಗುರುವಾರ ಸಾಯಂಕಾಲ ನೀನ್ ಎಲ್ಲಿ ಕಾಯ್ತಾ ಇದ್ದೆ? ಟೌನ್ ಹಾಲ್ ಕಾಮತ್ ಹತ್ರ. ಅಯ್ಯೋ ಪೆದ್ದೆ, ಅಲ್ಲ್ಯಾಕ್ ಕಾಯ್ತಾ ಇದ್ದೆ? ನಾನ್ ಲಾಲ್ಬಾ ಕಾಮತ್ ಹತ್ರ ಕಾಯ್ತಾ ಇದ್ದೆ. ಇದೆಲ್ಲ ಯಾಕೆ ಲವ್ ಮಾಡ್ಬೇಕು ನಮ್ ಪ್ರಾಣ ತಿನ್ನಕ್ಕೆ? ಕಲ್ಲು ಜಯ್ಯ, ಕಲ್ಲು ಜಯ್ಯಾ.